ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿ ಅಂಡ್ ಮೀ ಟಾಕ್ಸ್. ಈಗಂತೂ ಥಂಡಿಗಾಲ ಅಂದರೆ ಚಳಿಗಾಲ ಶುರುವಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ನೆಗಡಿ, ಕೆಮ್ಮು, ಏನೋ ಒಂದು ರೀತಿ ಶೀತ ಆದಂಗೆ ಎಲ್ಲರಿಗೂ ಫೀಲ್ ಆಗ್ತಾ ಇರುತ್ತಲ್ವಾ. ಇಂಥ ಒಂದು ಟೈಮಲ್ಲಿ ಪ್ರತಿದಿನ ಕಷಾಯ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ನಾನಿವತ್ತು ಕಷಾಯ ಮಾಡೋದಕ್ಕೆ ಅಂತ ಇಲ್ಲಿ ನಾನು ಒಂದಿಷ್ಟು ಎಲೆಗಳು ಬೇಕಾಗಿತ್ತು. ಸೊ ಆ ಒಂದು ಎಲೆಗಳ ಬೇಟೆಯಲ್ಲಿ ನಾನಿದ್ದೀನಿ. ಈಗ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಬಂದುಬಿಟ್ಟು ಅತಿಬಲ ಅಂತ, ಅತಿಬಲ ಗಿಡದ ಎಲೆಗಳು. ಸೊ ಈ ಒಂದು ಅತಿಬಲ ಬಂದುಬಿಟ್ಟು ಎಲೆ ನೋಡೋದಕ್ಕೆ ಮೇಲೆ ಎಲ್ಲನೂ ಸಹ ಸಾಫ್ಟ್ ಆಗಿರುತ್ತೆ, ಮತ್ತು ಹಾಗೆ ಇದರ ಹೂವು ನೋಡ್ತಾ ಇದ್ದೀರಲ್ವಾ, ಹಳದಿ ಬಣ್ಣವಾಗಿರುತ್ತೆ. ಇನ್ನು ಸಾಕಷ್ಟು ಜನ ಇದರ ಕಾಯಿಗಳು ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ತಾರೆ, ಈ ರೀತಿ ಕಾಯಿ ಇರುತ್ತೆ. ಹಾಗೆಲ್ಲ ಸಹ ಸೀಲ್ ಕಾಯಿ ಅಂತ ನಾವು ಕರೀತಾ ಇದ್ವಿ. ಸೊ ಆ ಒಂದು ಗಿಡ ಇದು. ಇದು ನಿಮಗೆ ರೋಡ್ ಸೈಡ್ಗಳಲ್ಲಿ, ನಿಮ್ಮ ಮನೆಯ ಹಿಂದೆ ಮುಂದೆ ಅಕ್ಕಪಕ್ಕಗಳಲ್ಲಿ ಈ ಒಂದು ಗಿಡ ಸಾಮಾನ್ಯವಾಗಿ ಬೆಳೆದಿರುತ್ತೆ. ಈ ಒಂದು ಅತಿಬಲ ಅಂತೂ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹೆಸರಲ್ಲೇ ಏನಿದೆ, ಅತಿಬಲ. ಸೊ ಇದರ ತಿನ್ನೋದ್ರಿಂದ ಬಲ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಒಂದು ಎಲೆ ಬಂದುಬಿಟ್ಟು ಅಮೃತ ಬಳ್ಳಿ. ಸೊ ಈ ಒಂದು ಅಮೃತ ಬಳ್ಳಿನೂ ಅಷ್ಟೇ, ನಮಗೆ ಯಾವುದೇ ನೆಗಡಿ, ಶೀತ, ಜ್ವರ ಅದೆಲ್ಲ ಏನಿದ್ರೂ ಇದಕ್ಕೆಲ್ಲದಕ್ಕೂ ಇದು ರಾಮಬಾಣ ಅಂತ ಕರೀತಾ ಇರ್ತಾರಲ್ವಾ. ಈ ಒಂದು ಅಮೃತ ಬಳ್ಳಿ ಎಲೆಯೂ ಸಹ ನಾನಿಲ್ಲಿ ಒಂದು ಎರಡನ್ನು ಕಿತ್ಕೊಳ್ತಾ ಇದ್ದೀನಿ. ಸೊ ಅತಿಬಲ ಮತ್ತು ಅಮೃತ ಬಳ್ಳಿ ಎರಡು ಕಿತ್ಕೊಂಡಿದ್ದಾಯ್ತಲ್ವಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಮನೆ ಅಂಗಳದಲ್ಲೇ ಇರುವಂತಹ ತುಳಸಿ ಎಲೆನ ಕಿತ್ಕೊಳ್ತಾ ಇದ್ದೀನಿ. ನಾನಿವತ್ತು ಏನು ಈ ವಿಡಿಯೋಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ಕಷಾಯ ಮಾಡೋದಕ್ಕೆ ನೋಡಿ. ಸೊ ನಿಮಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ಸಿಗುತ್ತೋ ಅದನ್ನು ಬಳಸ್ಕೊಂಡು ನೀವು ಕಷಾಯನ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಈ ಒಂದು ಅತಿಬಲ ಇದೆಲ್ಲ ಸಿಗ್ತಾ ಇದೆ ಅಂದರೆ ಖಂಡಿತವಾಗಲೂ ನೀವು ಇದನ್ನು ತಂದು ಬಳಸಿ. ಇಲ್ಲ ನಿಮಗೆ ಫ್ರೆಶ್ ಆಗಿ ತಂದು ಬಳಸೋದಕ್ಕೆ ಆಗ್ತಾ ಇಲ್ಲ ಅಂದರೆ ಎಲ್ಲಾದರೂ ನೀವು ನೋಡಿದಾಗ ಅತಿಬಲನ ತಂದು ಒಣಗಿಸಿ ಸಹ ಇಟ್ಕೊಳ್ಬೋದು. ಇನ್ನು ನಮ್ಮನೆಯಲ್ಲಂತೂ ಈ ಒಂದು ಚಳಿಗಾಲ ಬಂತು ಅಂದರೆ ಪ್ರತಿದಿನ ಕಷಾಯನ ಮಾಡ್ತೀವಿ. ಆ ಕಷಾಯಕ್ಕೆ ಅಂತ ನಾನಿಲ್ಲಿ ಒಂದು ರೆಡಿ ಮಿಕ್ಸನ್ನು ನಾನು ರೆಡಿ ಮಾಡಿಟ್ಕೊಳ್ತೀನಿ. ಅಂದರೆ ನಾನು ರೆಡಿ ಇಟ್ಕೊಂಡಿರುವಂತಹ ಒಂದು ಕಷಾಯದ ಪುಡಿನ ಪ್ರತಿದಿನ ಕಷಾಯ ಮಾಡುವಾಗ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಎಲ್ಲ ರೀತಿಯಾದಂತಹ ಒಂದು ಚೂರ್ಣಗಳನ್ನು ಸಹ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ನಮ್ಮನೆಯಲ್ಲಿ ಯಾವ ರೀತಿ ಕಷಾಯ ಪೌಡರ್ನ ರೆಡಿ ಮಾಡ್ಕೊಳ್ತೀನಿ, ಆ ಒಂದು ಮಿಕ್ಸ್ಗೆ ನಾನು ಏನೆಲ್ಲ ಒಂದು ಚೂರ್ಣಗಳನ್ನ ಬಳಸ್ತೀನಿ ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಅದನ್ನು ಬಳಸ್ತೀನಿ ಅನ್ನೋದನ್ನು ಸಹ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಸಹ ಆದಷ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ಸಹ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದನ್ನ ನಿಮಗೆ ವಿಡಿಯೋಲಿ ಕೊಡ್ತೀನಿ. ಅದೆಲ್ಲವನ್ನು ಸಹ ನೀವು ಒಂದು ನೋಟ್ ಅನ್ನೋದನ್ನ ಮಾಡಿಕೊಂಡು ನಿಮಗೆ ಎಷ್ಟು ಒಂದು ಸಾಧ್ಯ ಆಗುತ್ತೋ ಅಷ್ಟು ಒಂದು ಇಂಗ್ರೀಡಿಯೆಂಟ್ಸ್ನ, ಚೂರ್ಣಗಳನ್ನ ಅಥವಾ ಎಲೆಗಳನ್ನ ನೀವು ಶೇಖರಣೆ ಮಾಡಿಕೊಂಡು ನೀವು ಅದರಿಂದ ಪ್ರತಿದಿನ ಕಷಾಯವನ್ನು ಮಾಡ್ಕೊಳ್ಬೋದು. ಇಲ್ಲಿ ನಾನು ಮೊದಲಿಗೆ ಈ ಒಂದು ರೆಡಿ ಮಿಕ್ಸ್ ಕಷಾಯ ಪೌಡರ್ನ ಮಾಡೋದಕ್ಕೆ ಅಂತ ಜೀರಿಗೆ ಪುಡಿನ ತೆಗೆದುಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ವಾ, ಜೀರಿಗೆನ ಇದನ್ನ ಮನೆಯಲ್ಲೇ ನಾನು ಜೀರಿಗೆನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಈ ಜೀರಿಗೆ ಪೌಡರ್ನ ನಾನು ಏನು ತೊಗೊಂಡಿದ್ದೀನಿ ನೋಡಿ ಸ್ಪೂನು. ಸೊ ನಾನಿಲ್ಲಿ ಸ್ಪೂನ್ ಲೆಕ್ಕದಲ್ಲೇ ತೋರಿಸ್ತೀನಿ, ಎರಡು ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಅದು ಚಿಕ್ಕ ಸ್ಪೂನ್ ಇಟ್ಕೊಳ್ತೀರಾ, ದೊಡ್ಡ ಸ್ಪೂನ್ ಇಟ್ಕೊಳ್ತೀರಾ, ಅದು ನೀವು ಕಷಾಯ ಮಾಡುವುದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾವಿಲ್ಲಿ ಪ್ರತಿದಿನ ಕಷಾಯ ಮಾಡೋದ್ರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಅನ್ನೋದನ್ನ ಹಾಕ್ಕೊಳ್ತೀನಿ. ಈಗ ನೆಕ್ಸ್ಟ್ ಹಾಕಿದ್ದು ಬಂದು ನಾನು ಕಾಳು ಮೆಣಸಿನ ಪುಡಿ. ಸೊ ಜೀರಿಗೆ ಎರಡು ಸ್ಪೂನು, ಕಾಳು ಮೆಣಸಿನ ಪುಡಿ ಒಂದು ಸ್ಪೂನು. ನಮಗೆ ಪತಂಜಲಿ ಶಾಪ್ಗೆ ಹೋಗಿದ್ದೀವಿ ಅಂದರೆ ಈ ಒಂದು ತ್ರಿಫಲ ಚೂರ್ಣ ಅನ್ನೋದು ಸಿಗುತ್ತೆ. ಈ ತ್ರಿಫಲ ಚೂರ್ಣನೂ ಸಹ ಅಷ್ಟೇ, ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ನಾನಿನ್ನು ತೋರಿಸುವಂತಹ ಕೆಲವೊಂದಿಷ್ಟು ಚೂರ್ಣಗಳೆಲ್ಲನೂ ಸಹ ನಾನು ಪತಂಜಲಿಯಲ್ಲೇ ತೆಗೆದುಕೊಂಡು ಬಂದಿದ್ದು. ಈ ಒಂದು ತ್ರಿಫಲ ಚೂರ್ಣ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡೆ. ಹಾಗೆ ಇದು ನೋಡ್ತಾ ಇದ್ದೀರಲ್ವ, ಇದು ಶತಾವರಿ ಪೌಡರು. ಸೊ ಈ ಒಂದು ಶತಾವರಿ ಪೌಡರ್ನ ನಾವು ಸ್ವಲ್ಪ ಗಾಳಿ ಆಡೋದಕ್ಕೆ ಬಿಟ್ಟಿದ್ದೀವಿ ಅಂದರೆ ಅದು ಗಟ್ಟಿಯಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಗಾಳಿ ಆಡದೇ ಇರೋ ರೀತಿ ನಾವು ಟೈಟಾಗಿ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಡಬೇಕು. ಸೊ ಈಗ ನೋಡ್ತಾ ಇದ್ದೀರಲ್ವ, ಈ ಒಂದು ಶತಾವರಿ ಪೌಡರ್ನು ಸಹ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ಶತಾವರಿ ಅಂದ್ರೇ 100 ವಿಧವಾದಂತಹ ಮೂಲಿಕೆಗಳಿಂದ ಮಾಡಿರುವಂತಹ ಚೂರ್ಣ ಅದು. ಸೊ ಇನ್ನು ಅದಾದಮೇಲೆ ಬ್ರಾಹ್ಮಿ ಅಂದರೆ ಒಂದೆಲಗ ಅಂತ ನಾವು ಏನು ಕರಿತೀವಿ ನೋಡಿ, ಆ ಒಂದು ಬ್ರಾಹ್ಮಿ ಪೌಡರು ಸಹ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಾಗೆ ಶುಂಠಿ,
ಈ ಶುಂಠಿ ಚೂರ್ಣ ನೀವು ಬೇಕಾಗಿದ್ದರೆ ಡ್ರೈದೇ ನೀವು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಕಷಾಯ ಮಾಡುವಾಗ ಹಸಿದನ್ನು ಸಹ ಹಾಕ್ಕೋಬೋದು. ನಾನು ಹಸಿದು ಯೂಸ್ ಮಾಡ್ತೀನಿ, ಅದರ ಜೊತೆಗೆ ಇಲ್ಲಿ ನನ್ನ ಹತ್ರ ಈ ಒಣಶುಂಠಿ ಪುಡಿ ಇರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಸಿ ಶುಂಠಿ ಬಳಸೋದಿದ್ದರೆ ನೀವು ಇದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಇನ್ನು ಇವಾಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಭೃಂಗರಾಜ ಪೌಡರು. ಈ ಭೃಂಗರಾಜ ಪೌಡರ್ ಅನ್ನೋದು ನಮಗೆ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು, ಅಷ್ಟೇ ಅಲ್ದಿರ ನಮ್ಮ ಆರೋಗ್ಯಕ್ಕೂ ಸಹ ಇದು ಒಳ್ಳೆಯದು. ಇದನ್ನು ಸಹ ಒಂದು ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ಇನ್ನು ಹಾಗೆ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಅರಿಶಿನ ಪುಡಿ, ಸೊ ಅರಿಶಿನ ಪುಡಿ ಇಲ್ಲಿ ಖಾಲಿಯಾಗಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನೂ ಸಹ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಬೇಕು. ಇನ್ನು ಈಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಚಕ್ಕೆ ಪುಡಿ. ಸೊ ಚಕ್ಕೆ ಪುಡಿನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಚೂರ್ಣಗಳು ಸಹ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ನೀವು ಯಾವುದನ್ನು ಆದಷ್ಟು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಎರಡು ಇಂಗ್ರೀಡಿಯೆಂಟ್ಸ್ ಮಿಸ್ ಆದ್ರೂ ಸಹ ಏನು ಪರವಾಗಿಲ್ಲ, ನೀವು ಈ ಒಂದು ಕಷಾಯದ ರೆಡಿ ಮಿಕ್ಸ್ ಪೌಡರನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಸೊ ಈಗ ಎಲ್ಲ ರೀತಿಯಾದಂತಹ ಪೌಡರ್ಸ್ನು ಸಹ ಇಲ್ಲಿ ನಾನು ಹಾಕ್ಕೊಂಡಿದ್ದಾಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ಗೆ ನಾನು ತುಂಬಿಸಿಟ್ಕೊಳ್ತೀನಿ. ಈ ರೀತಿ ನಾನಿಲ್ಲಿ ಕಷಾಯದ ಪೌಡರ್ ಮಿಕ್ಸ್ ಇದೆ ನೋಡಿ. ಇದನ್ನು ನಾವು ಶುರು ಮಾಡಿದ್ದು ಬಂದು ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ನಮ್ಮ ಮನೆಯಲ್ಲಿ ಪ್ರತಿದಿನ ಕೋವಿಡ್ ಸ್ಟಾರ್ಟ್ ಆದಾಗಿಂದ ಆಲ್ಮೋಸ್ಟ್ ಸುಮಾರು ಒಂದು ಎರಡು ವರ್ಷಗಳೇ ನಮ್ಮ ಮನೆಯಲ್ಲಿ ಪ್ರತಿದಿನ ಕಷಾಯ ಅನ್ನೋದನ್ನ ಕುಡಿತಾ ಇದ್ವಿ. ಹಾಗೆ ಆವಾಗವಾಗ ಯಾವಾಗ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಈ ನೆಗಡಿ ರೀತಿ ಅನಿಸುತ್ತೆ, ಮಳೆ ಜಾಸ್ತಿ ಆಗುತ್ತೆ, ಮತ್ತು ಈ ರೀತಿ ಚಳಿಗಾಲ ಶುರುವಾಗುತ್ತೆ ನೋಡಿ, ಆವಾಗೆಲ್ಲನೂ ಸಹ ನಾವು ಕಷಾಯವನ್ನು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲೂ ಸಹ ನಾನೊಂದು ವಿಡಿಯೋನ ಮಾಡಿದ್ದೆ, ಕರೋನಾ ತಡೆಗಟ್ಟುವ ಕಷಾಯದ ಪುಡಿ ಅಂತ. ಸೊ ನೀವು ಯಾರಾದರೂ ನೋಡದೇ ಇದ್ದರೆ ಒಂದು ಸಲ ಚೆಕ್ ಮಾಡ್ಬೋದು, ಇಲ್ಲ ಅಂದರೆ ಇವಾಗ ತೋರಿಸ್ತಾ ಇರುವಂತಹ ಈ ಒಂದು ಕಷಾಯ ಪುಡಿನ ಸಹ ನೀವು ಫಾಲೋ ಆಗ್ಬೋದು. ನಾವು ಪ್ರತಿದಿನ ಕಾಫಿ ಟೀ ಅದೆಲ್ಲದನ್ನು ಕುಡಿಯೋ ಬದಲು ಆದಷ್ಟು ಈ ಒಂದು ಮಿಲೆಟ್ಸ್ದು ಮಾಲ್ಟ್ ಪೌಡರ್ ಆಗಿರ್ಬೋದು, ರಾಗಿ ಮಾಲ್ಟ್ ಪೌಡರ್ ಆಗಿರ್ಬೋದು, ಈ ರೀತಿ ಕಷಾಯಗಳನ್ನ ನಾವೆಲ್ಲ ಬಳಸೋದ್ರಿಂದ ನಮ್ಮ ಒಂದು ದೇಹಕ್ಕೆ ಆ ಒಂದು ಇಮ್ಯುನಿಟಿ ಅನ್ನೋದು ಬೂಸ್ಟ್ ಆಗುತ್ತೆ, ಒಂದು ಒಳ್ಳೆ ರೋಗ ನಿರೋಧಕ ಶಕ್ತಿ ಅನ್ನೋದು ಬರುತ್ತೆ. ಸೊ ನಾವಂತೂ ನಮ್ಮ ಮನೆಯಲ್ಲಿ ಕಾಫಿ ಟೀ ಅನ್ನೋದೇ ನಾವು ಟಚ್ ಸಹ ಮಾಡೋದಿಲ್ಲ. ಯಾರಾದರೂ ಮನೆಗೆ ಬಂದ್ರೇ ನಾವು ಅವ್ರ ಕಾಫಿ ಟೀ ಬೇಕು ಅಂದರೆ ಮಾತ್ರನೇ ನಾವು ಮಾಡೋದು, ಇಲ್ಲಾಂದರೆ ಆಲ್ಮೋಸ್ಟ್ ನಾವು ರಾಗಿ ಮಾಲ್ಟನ್ನೇ ಎಲ್ಲರಿಗೂ ಸಹ ಕೊಡ್ತಾ ಇರ್ತೀವಿ. ಸೊ ಅದರ ರೆಸಿಪಿನೂ ಸಹ ನಮ್ಮ ಚಾನಲ್ನಲ್ಲಿ ಇದೆ. ನೀವು ಯಾರಾದರೂ ನೋಡದೇ ಇದ್ದರೆ ಅದನ್ನು ಸಹ ಒಂದು ಸಲ ಚೆಕ್ ಮಾಡಿ. ಈಗ ನಾನು ಆಗಲೇ ಕಿತ್ಕೊಂಡು ಬಂದಿದ್ದಂತಹ ಎಲ್ಲ ಮೂರು ರೀತಿಯಾದಂತಹ ಎಲೆಗಳು ಏನಿತ್ತು, ತುಳಸಿ ಮತ್ತು ಹತ್ತಿಬಲ ಮತ್ತು ಅಮೃತ ಬಳ್ಳಿ, ಇವು ಮೂರನ್ನು ಸಹ ತೊಳೆದು ಚೆನ್ನಾಗಿ ಈ ರೀತಿ ಜಜ್ಜಿ ಒಂದು 3/4 ಲೀಟರಷ್ಟು ನೀರಿರುವಂತಹ ಪಾತ್ರೆಗೆ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಈ ರೀತಿ ಎಲೆಗಳನ್ನು ಸೇರಿಸ್ಕೊಂಡ ಮೇಲೆ ಹಸಿ ಶುಂಠಿಯನ್ನು ಸಹ ನೀಟಾಗಿ ಇದನ್ನು ತೊಳೆದು ಇದನ್ನು ಸಹ ಜಜ್ಜಿ ಅದಕ್ಕೆ ಹಾಕ್ಕೊಳ್ತೀವಿ. ನಾನು ಮೊದಲೇ ಒಣಶುಂಠಿ ಪೌಡರ್ನು ಸಹ ಹಾಕಿದ್ದೆ ಅಲ್ವಾ, ನೀವೇನಾದರೂ ಬೇಕಾಗಿದ್ದರೆ ಒಣಶುಂಠಿ ಪೌಡರ್ನ ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಒಂಚೂರು ಉಳಿದಿತ್ತು, ಸೊ ಅದು ಇನ್ನು ವೇಸ್ಟ್ ಆಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಈ ಒಂದು ಮಿಕ್ಸಲ್ಲಿ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಶುಂಠಿ ಪೌಡರ್ ಶುಂಠಿನೂ ಸಹ ಹಾಕಿದ್ದಾಯಿತು. ಒಂದು ತುಂಡು ನಾನಿಲ್ಲಿ ಬೆಲ್ಲವನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ನಾನು ಹೇಳಿದ್ನಲ್ವ ಕಡಿಮೆ ಇತ್ತು ಮಿಕ್ಸ್ ಮಾಡಿದಾಗ ಅಂತ, ಸೊ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅರಿಶಿನ ಪುಡಿ ನೀವು ಒಂದು ಸ್ಪೂನಲ್ಲಿ ಹಾಕ್ಕೊಂಡಿದ್ರೆ ನೀವು ಮತ್ತೆ ಏನಿಲ್ಲಿ ಕಷಾಯ ಮಾಡುವಾಗ ಅರಿಶಿನ ಪುಡಿನ ಹಾಕುವಂತಹ ಅವಶ್ಯಕತೆ ಇಲ್ಲ. ಈಗ ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಈ ಒಂದು ಕಷಾಯ ಪೌಡರ್ ರೀಮಿಕ್ಸ್ ಏನಿದೆ ನೋಡಿ, ಈ ಒಂದು ಮಿಕ್ಸ್ನ ಪೌಡರ್ನ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಯಾವಾಗಲೂ ಅಷ್ಟೇ, ಈ ಒಂದು ಕಷಾಯ ಅನ್ನೋದು ನಾವು 1 ಲೀಟರ್ ನೀರು ಹಾಕಿದ್ದೀವಿ ಅಥವಾ 1 ಲೋಟ ನೀರು ಹಾಕಿದ್ದೀವಿ ಅಂದರೆ ಅದು 1/2 ಲೋಟ ಆಗುವಷ್ಟು ಸಹ ನಾವು ಕುದಿಸ್ಕೊಂಡ್ರೇ ಅದು ಒಳ್ಳೆಯ ಒಂದು ರುಚಿ ಮತ್ತು ಅದರ ಒಂದು ಎಲ್ಲ ಒಂದು ಪೋಷಕಾಂಶಗಳನ್ನು ಸಹ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಸೊ ಆ ರೀತಿ ಚೆನ್ನಾಗಿ ಅದು ಕುದಿಸಿದ ಮೇಲೆ ಅದು ಒಂದು ಸ್ವಲ್ಪ ತಣ್ಣಕ್ಕಾದ ಮೇಲೆ ಈ ರೀತಿ ಎಲ್ಲ ನೀಟಾಗಿ ಫಿಲ್ಟರಲ್ಲಿ ಸೋದಿಸ್ಕೊಳ್ಬೇಕು. ಇನ್ನು ಈ ರೀತಿಯಾದಂತಹ ಕಷಾಯಗಳನ್ನ ಆದಷ್ಟು ಬೆಳಗ್ಗೆ ಕುಡಿದ್ರೆ ಒಳ್ಳೆಯದು. ಆದರೆ ಬೆಳಗ್ಗೆ ಮಕ್ಕಳೆಲ್ಲನೂ ಸಹ ಸ್ಕೂಲ್ಗೆ ಹೋಗ್ತಾರೆ, ಅಷ್ಟೊತ್ತಲ್ಲಿ ನಮಗೆ ಇಷ್ಟೆಲ್ಲ ಟೈಮ್ ಅನ್ನೋದು ಕೊಡೋದು ಮಾಡೋದಕ್ಕೆ ಎಲ್ಲ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮನೇಲಿ ಪ್ರತಿದಿನ ಮಲಗೋದಕ್ಕೆ ಮುಂಚೆ ಈ ಒಂದು ಕಷಾಯನ ಕುಡಿತೀವಿ. ಆದರೆ ನಿಮಗೆ ಪಾಸಿಬಲ್ ಇದ್ದರೆ ನೀವು ಆದಷ್ಟು ಬೆಳಗ್ಗೆನೇ ಕುಡೀರಿ, ಇಲ್ಲ ನೀವು ನಮ್ಮ ಥರನೇ ಬೆಳಗ್ಗೆ ಇದ್ದಾಗ ಬ್ಯುಸಿ ಜಾಸ್ತಿ ಅಂದರೆ ಅಟ್ಲೀಸ್ಟ್ ನೈಟ್ ಮಲಗೋದಕ್ಕೆ ಮುಂಚೆ ಆದರೂ ಕುಡಿಬೋದು. ನಮ್ಮ ಬಿಪುಲ್ ನೋಡಿ ಆಲ್ರೆಡಿ ಅವನಿಗೆ ನಿದ್ದೆ ಬಂದುಬಿಟ್ಟಿದೆ, ಕಣ್ಣೆಲ್ಲ ಹೇಗೆ ತೇಲ್ಸ್
ಎಬ್ಬಿಸ್ತಾ ಇದ್ದಾನೆ ಅಂತ. ಆದರೂ ನಿದ್ದೆ ಹೋಗಿದ್ರು ನಾವು ಬಿಡೋದಿಲ್ಲ, ಎಬ್ಬರಿಸಿ ನಿದ್ದೆಯಲ್ಲಿ ಎಬ್ಬರಿಸಿ ಈ ಒಂದು ಕಷಾಯನ ಕೊಟ್ಟು ಕುಡಿಯೋರ್ಗೂ ಬಿಡೋದಿಲ್ಲ. ಸೊ ಎಲ್ಲರೂ ಈಗ ಕಷಾಯನ ಕುಡಿದು ಇನ್ನು ಮಲಗೋದೊಂದೇ. ಇವತ್ತಿನ ಈ ಒಂದು ಆರೋಗ್ಯಕರವಾದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಈ ರೀತಿಯಾಗಿ ಈ ಒಂದು ಕಷಾಯ ಪೌಡರ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಪ್ರತಿದಿನ ಕಷಾಯ ಮಾಡುವಾಗ ನಿಮಗೇನು ಕಷ್ಟ ಅನಿಸೋದಿಲ್ಲ. ನಾನು ಇವತ್ತು ಒಂದೇ ಸಲ ನಿಮಗೆ ಪೌಡರು ಮತ್ತು ಕಷಾಯ ಮಾಡೋದು ಎಲೆ ಕೀಳೋದು ಎಲ್ಲ ತೋರಿಸಿದ್ದಕ್ಕೆ ಓ ಇಷ್ಟು ದೊಡ್ಡ ಪ್ರೋಸೆಸ್ ಯಾರಪ್ಪ ಅಂತ ನೀವು ಅಂದ್ಕೊಳ್ಬೋದು. ಪೌಡರ್ ರೆಡಿ ಮಾಡಿಟ್ಕೊಂಡಿದ್ದೀರ ಅಂದರೆ ಜಸ್ಟ್ ನೀವು ಕಷಾಯನ ನೀವು ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.